ಇಂಗ್ಲೆಂಡ್ ವಿರುದ್ಧದ ಟೀಂ ಇಂಡಿಯಾ ಏಕದಿನ ಸರಣಿಯಲ್ಲೂ ಸಹ 2-1 ಅಂತರದಲ್ಲಿ ಗೆಲುವನ್ನು ಸಾಧಿಸುವ ಮೂಲಕ ಸರಣಿಯನ್ನು ಕೈವಶ ಮಾಡಿಕೊಂಡಿದೆ. ಟಿ20 ಸರಣಿ ಕೈವಶ ಮಾಡಿಕೊಂಡಿದ್ದ ಟೀಂ ಇಂಡಿಯಾ ಏಕದಿನ ಸರಣಿಯನ್ನು ವಶಪಡಿಸಿಕೊಂಡಿದ್ದು ದಾಖಲೆ ಬರೆದಿದೆ. ಇನ್ನು ಇಂಗ್ಲೆಂಡ್ ಸರಣಿಯಲ್ಲಿ ಎಲ್ಲ ಆಟಗಾರರ ಪ್ರದರ್ಶನ ಎಲ್ಲರಿಗೂ ಮೆಚ್ಚುಗೆ ಉಂಟಾಗಿದ್ರೆ, ಇತ್ತ ವಿರಾಟ್ ಕೊಹ್ಲಿ ಪ್ರದರ್ಶನ ಮಾತ್ರ ಪ್ರತಿಯೊಬ್ಬ ಕ್ರಿಕೆಟ್ ಅಭಿಮಾನಿಗಳಿಗೂ ಬೇಸರವನ್ನು ತರಿಸಿದರೆ. ಸದ್ಯ ಟೀಂ ಇಂಡಿಯಾದಲ್ಲಿ ವಿರಾಟ್ ಕೊಹ್ಲಿ ಫಾರ್ಮ್ನಲ್ಲಿ ಇಲ್ಲದಿದ್ರೂ ತಂಡದಲ್ಲಿ ಅವರ ಹವಾ ಮಾತ್ರ ಕಮ್ಮಿಯಾಗಿಲ್ಲ. ಹೌದು, ಇದಕ್ಕೆ ಉದಾಹರಣೆ ಅಂದರೆ ಅದು ಮೊಹಮ್ಮದ್ ಸಿರಾಜ್ ಆಯ್ಕೆ. ಹೌದು, ತಮ್ಮ ಪ್ರಭಾವ ಬಳಸಿ ಏಕದಿನ ಸರಣಿಯಲ್ಲಿ ಕೊನೆಯ ಪಂದ್ಯದಲ್ಲಿ ಅವಕಾಶ ಕೊಡಿಸಿದ್ದ ವಿರಾಟ್ ಕೊಹ್ಲಿ ನಂಬಿಕೆಯನ್ನು ಮೊಹಮ್ಮದ್ ಸಿರಾಜ್ ಉಳಿಸಿಕೊಂಡಿದ್ದಾರೆ. ಐಪಿಎಲ್ನಿಂದ ಹಿಡಿದು ಟೀಂ ಇಂಡಿಯಾದವರೆಗೂ ವಿರಾಟ್ ಕೊಹ್ಲಿ ಪ್ರಭಾವದಿಂದ ಅವಕಾಶ ಗಿಟ್ಟಿಸಿಕೊಂಡಿರುವ ಸಿರಾಜ್ ತಮ್ಮ ಮೇಲಿನ ನಂಬಿಕೆಯನ್ನು ಮಾತ್ರ ಹುಳಿಸಿಗೊಳಿಸಿಲ್ಲ. ಟೆಸ್ಟ್ನಲ್ಲಿ ತಮ್ಮ ಸಾಮರ್ಥ್ಯ ತೋರಿಸಿರುವ ಸಿರಾಜ್ ಟಿ20ಯಲ್ಲಿಯೂ ಸಹ ಏನು ಅನ್ನೋದನ್ನು ಸಾಬೀತುಪಡಿಸಿದ್ದಾರೆ. ಆದರೆ ಏಕದಿನ ಪಂದ್ಯಗಳಿಂದ ದೂರ ಇಟ್ಟಿರುವ ಸಿರಾಜ್ ಅವರನ್ನು ಇಂಗ್ಲೆಂಡ್ ವಿರುದ್ಧದ ಕೊನೆಯ ಪಂದ್ಯದಲ್ಲಿ ಅವಕಾಶವನ್ನು ವಿರಾಟ್ ಕೊಡಿಸಿದರು. ಇನ್ನು ಸಿರಾಜ್ ಸಿಕ್ಕ ಅವಕಾಶವನ್ನು ಬಳಸಿಕೊಂಡಿದ್ದು ಇಂಗ್ಲೆಂಡ್ ವಿರುದ್ಧದ ಕೊನೆಯ ಪಂದ್ಯದಲ್ಲಿ ಮೇಡ್ ಇನ್ 2 ವಿಕೆಟ್ ಪಡೆಯುವ ಮೂಲಕ ಗಮನ ಸೆಳೆದರು. ಜೋ ರೂಟ್ ಮತ್ತು ಜಾನಿ ಬೇರ್ಸ್ಟೋ ಅವರನ್ನು 0 ಔಟ್ ಮಾಡುವ ಮೂಲಕ ಟೀಂ ಇಂಡಿಯಾಗೆ ಶುಭಾರಂಭ ಮಾಡಿಸಿದರು. ಆ ಮೂಲಕ ವಿರಾಟ್ ಕೊಹ್ಲಿ ನಂಬಿಕೆಯನ್ನು ಉಳಿಸಿಕೊಳ್ಳುವ ಜೊತೆಯಲ್ಲಿ ತಾವು ಏಕದಿನ ಪಂದ್ಯದಲ್ಲಿಯೂ ಸಹ ಒಬ್ಬ ಸಮರ್ಥ ಬೌಲರ್ ಅನ್ನೋದನ್ನು ತೋರಿಸಿದರು. ಇನ್ನು ಈ ಹಿಂದೆ ಕೂಡ ಸಿರಾಜ್ ವಿರಾಟ್ ಕೊಹ್ಲಿಯಿಂದ ನಾನು ಈ ಮಟ್ಟಕ್ಕೆ ಸಾಧನೆ ಮಾಡಲು ಸಾಧ್ಯವಾಗಿದ್ದು, ನಾನು ಯಾವಾಗಲೂ ವಿರಾಟ್ ಬಾಯಿಗೆ ಚಿರಋಣಿಯಾಗಿರುತ್ತೇನೆ ಅನ್ನೋ ಮಾತುಗಳನ್ನು ಹೇಳುತ್ತಿದ್ರು. ಇದೀಗ ಏಕದಿನ ಪಂದ್ಯದಲ್ಲಿ ನಂಬಿಕೆಯನ್ನು ಇಟ್ಟು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದು ನಂಬಿಕೆಯನ್ನು ಸಿರಾಜ್ ಮತ್ತೊಮ್ಮೆ ಉಳಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ ಅಂದರೆ ತಪ್ಪಿಲ್ಲ.